ನಟಿ ರಾಧಿಕಾ ಪಂಡಿತ್ ಮತ್ತು ಯಶ್ ಅವರು ನಿಶ್ಚಿತಾರ್ಥ ಮಾಡಿಕೊಂಡು ಆಗಸ್ಟ್ 12ಕ್ಕೆ 2 ವರ್ಷ ಕಳೆದಿದೆ. 2 ವರ್ಷದಿಂದ ಇಬ್ಬರೇ ಇದ್ದ ಇವರ ಮಧ್ಯೆ ಈಗ ಮೂರನೆಯ ವ್ಯಕ್ತಿ ಆಗಮಿಸ್ತಾ ಇದ್ದಾರೆ. ಮೂರನೇ ವ್ಯಕ್ತಿಯನ್ನ ಸ್ವಾಗತಿಸುವ ಖುಷಿಯಲ್ಲಿದ್ದಾರೆ ಯಶ್ ದಂಪತಿ. ಇತ್ತೀಚೆಗೆ ರಾಧಿಕಾ ಪಂಡಿತ್ ತಾವು ತಾಯಿ ಆಗ್ತಾ ಇರುವ ವಿಷಯವನ್ನ ತಿಳಿಸಿದ್ರು. ಆದ್ರೆ ಇದುವರೆಗೂ ರಾಧಿಕಾ ಅವರು ಎಲ್ಲಿಯೂ ಕಾಣಿಸಿಕೊಂಡಿರಲಿಲ್ಲ, ಜೊತೆಗೆ ಯಾವುದೇ ಫೋಟೋವನ್ನು ಸಾಮಾಜಿಕ ಜಾಲತಾಣಗಳಿಗೆ ಅಪ್ಲೋಡ್ ಮಾಡಿರಲಿಲ್ಲ. ಆದ್ರೆ ಈಗ ಆಗಸ್ಟ್ 12 ತಾವು ನಿಶ್ಚಿತಾರ್ಥ ಮಾಡಿಕೊಂಡ ದಿನವಾಗಿದ್ದರಿಂದ ಗರ್ಭಿಣಿ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ರಾಧಿಕಾ ಪಂಡಿತ್ ಮತ್ತು ಯಶ್ ದಂಪತಿ 2016 ಆಗಸ್ಟ್ 12ರಂದು ಗುರು ಹಿರಿಯರ ಸಮ್ಮುಖದಲ್ಲಿ ಗೋವಾದಲ್ಲಿ ರಿಂಗ್ ಬದಲಾಯಿಸಿಕೊಂಡಿದ್ರು. ಆ ಖುಷಿಯಲ್ಲಿ 2 ವರ್ಷದ ನಿಶ್ಚಿತಾರ್ಥದ ಆನಿವರ್ಸರಿಗಾಗಿ ಪತಿ ಯಶ್ ಜೊತೆಗೆ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ತಮ್ಮ ಮೊದಲ ಗರ್ಭಿಣಿ ಫೋಟೋವನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಬೇಬಿ ಬಂಪ್ ಫೋಟೋ ಜೊತೆಗೆ 2 ವರ್ಷದ ಹಿಂದಿನ ನಿಶ್ಚಿತಾರ್ಥದ ಫೋಟೋವನ್ನ ಸಹ ಕೊಲಾಜ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಆಗಸ್ಟ್ 12ಕ್ಕೆ ನಾವು ಎಂಗೇಜ್ ಆಗಿದ್ವಿ, ಇವತ್ತಿಗೆ 2 ವರ್ಷ ಕಳೆದಿದೆ. ಇದು ನಿಜವಾಗಿಯೂ ಬಂಪಿ ರೈಡ್ ಆಗಿದೆ ಅಂತ ಕಾಮಿಡಿಯಾಗಿ ಬರೆದುಕೊಂಡಿದ್ದಾರೆ. ರಾಧಿಕಾ ಅವರು ಫೋಟೋವನ್ನ ಅಪ್ಲೋಡ್ ಮಾಡಿದ ಕೂಡಲೇ ಅಭಿಮಾನಿಗಳು ಸಂತಸದಿಂದ ಶುಭ ಹಾರೈಸಿದ್ದಾರೆ, ಜೊತೆಗೆ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನ ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ಐತಿಹಾಸಿಕ ಸೋಮನಾಥೇಶ್ವರ ದೇವಸ್ಥಾನದ ಸೆಟ್ ನಿರ್ಮಾಣವಾಗಿತ್ತು. ಅಲ್ಲಿ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಬಳಿಕ ಅರಮನೆ ಮೈದಾನದಲ್ಲಿ ಯಶ್ ರಾಧಿಕಾ ಪಂಡಿತ್